ಸರ್ ಇಲ್ಲಿ ಈ ತಾಲಿಬಾನ್ ಬಾವುಟ ಅಂಥೇಳಿ ನಮ್ಮ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಒಂದಷ್ಟು ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ತಾಲಿಬಾನ್ ಬಾವುಟ ಯಾವುದು ಅಂಥೇಳಿ ಒಬ್ಬ ಮುಸ್ಲಿಮ್ನಾಗಿ ನನಗೇ ಗೊತ್ತಿಲ್ಲ ಅದು ಇವ್ರುಗಳಿಗೆ ಅದು ಯಾವ ರೀತಿ ಗೊತ್ತಾಗ್ತದೋ ನನಗಂತೂ ಅರ್ಥ ಆಗೋದಿಲ್ಲ ಅದೇನಾದರೂ ಕರಿ ಬಟ್ಟೆಯಲ್ಲಿ ಏನಾದರೂ ಅರಬಿ ಭಾಷೆಯಲ್ಲಿ ಬರೆದು ಅವ್ರು ಏನಾದರೂ ಹಾಕಿದರೆ ಅದನ್ನು ತಾಲಿಬಾನ್ ಬಾವುಟ ಅನ್ನೋದು ಮೂರ್ಖಾವಧಿಯ ಮೂರ್ಖರೇ ಅಂಥೇಳಿ ನಾನು ಅಂಥೇಳಿ ನಾನಂತೂ ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಅರಬ್ಬಿ ಭಾಷೆ ಪರ್ಷಿಯನ್ ಭಾಷೆ ಇವ್ರಿಗಾಗಲಿ ನಮಗಾಗಲಿ ಅದ್ರ ಮೇಲೆ ಏನು ಬರೆದಿದೆ ಅಂಥೇಳಿ ಆ ತಾಲಿಬಾನ್ ಬಾವುಟದಲ್ಲಿ ಏನು ಬರೆದಿರ್ತಾರೆ ಇಲ್ಲಿ ನಮ್ಮ ಹುಡುಗರು ಹಾಕಿರೋ ಮುಸ್ಲಿಂ ಹುಡುಗರು ಹಾಕಿರೋ ಬಾವುಟದಲ್ಲಿ ಏನು ಬರೆದಿರ್ತಾರೆ ಅಂಥೇಳಿ ಅವ್ರಿಗೇನು ಗೊತ್ತಿದೆ ಸರ್ ಈ ಕ್ಲ್ಯಾಕ್ ಟವರ್ ಬಗ್ಗೆ ಹೇಳಬೇಕಾದ್ರೆ ಕ್ಲ್ಯಾಕ್ ಟವರ್ನ ಇತಿಹಾಸ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಕಮೆಂಟ್ಸ್ ಆಗ್ತದೆ ಹಾಜಿ ಮುಸ್ತಫಾ ಸಾಹವರು ನಮ್ಮ ಅಂಜುಮನ್ನ ಅಧ್ಯಕ್ಷರ ತಾತ ಅವರದನ್ನು ಕಟ್ಟೋದು ಆಗಿನ ಕಾಲದ ಕಾಲ ರಾ ಮಹಾರಾಜರ ಕಾಲ ಮೈಸೂರು ಮಹಾರಾಜರ ಕಾಲ ಅವರು ಮುಸ್ತಫಾ ಸಾಹೇಬರು ದೊಡ್ಡ ಕೋಟ್ಯಾಧಿಪತಿ ಆಗಿರ್ತಾರೆ ಆಗಿನ ಕಾಲಕ್ಕೆ ಅವರು ಸಾಮಾಜಿಕ ಕೆಲಸಗಳಲ್ಲಿ ಒಂದಾದ ಅದೊಂದು ಗಡಿಯಾರ ಗೋಪುರನ ಒಂದು ನಿರ್ಮಾಣ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮೂರವ್ರಿಗೆ ಒಂದು ಸಮಯ ಪ್ರಜ್ಞೆ ಬರಲಿ ಅಥವಾ ಸಮಯ ನೋಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಭಾರಿ ಚಿಕ್ಕದ ಚಿಕ್ಕದಾದ ಟೌನ್ ಆಗಿರ್ತದೆ ಆ ಕಾಲದಲ್ಲಿ ನಮ್ಮೂರು ಹಾಗಾಗಿ ಬಡತನ ಇರ್ತದೆ ಯಾರ ಕೈಯಲ್ಲೋ ಈಗಿದ್ದಂಗೆ ಮೊಬೈಲ್ ಇಲ್ಲ ಅಥವಾ ಈ ಹಿಂದೆ ಇದ್ದಂಗೆ ಕೈಯಲ್ಲಿ ವಾಚ್ ಇರೋದಿಲ್ಲ ಒಂದು ಸಾಮಾಜಿಕ ಕಳಕಳಿಯಿಂದ ಸಮಾಜದ ಒಳತಿಗೆ ಒಂದು ಕ್ಲಾಕ್ ಟವರ್ನಲ್ಲಿ ಅವರು ನಿರ್ಮಾಣ ಮಾಡ್ತಾರೆ ಅಫ್ಕೋರ್ಸ್ ಅದು ಪಾಪ ಅವರು ಆ ಕಾಲದಲ್ಲಿ ಅದನ್ನು ಆಗಿನ ಪುರಸಭೆಗೆ ಹಸ್ತಾಂತರ ಅನ್ನೋ ಅದು ಆಗ್ತದೆ ಕಾನೂನುಬದ್ಧವಾಗಿ ಅದನ್ನು ಮತ್ತೆ ವಾಪಸ್ಸು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮ್ಮ ಅಂಜುಮನ್ ಅಧ್ಯಕ್ಷರು ಅದನ್ನು ತಮ್ಮ ತೆಕ್ಕೆಗೆ ತಗೊಂಡು ಅದನ್ನು ಡೆವಲಪ್ ಮಾಡಬೇಕು ಅದನ್ನು ಉಸ್ತುವಾರಿ ವಹಿಸ್ಕೋಬೇಕು ಅಂಥೇಳಿ ನಗರಸಭೆಗೆ ಒಂದು ಅರ್ಜಿ ಕೊಡ್ತಾರೆ ಅದು ಅದ್ರ ಪ್ರಕಾರ ಎಂಬತ್ತಾರರಲ್ಲೇ ಅವರು ಅವರು ಸೂಪರ್ದಕ್ಕೆ ಕೊಡ್ತಾರೆ ಕಾರಣಾಂತರದಿಂದ ಅದನ್ನು ಅವರು ಪಾಪ ಅದನ್ನು ಡೆವಲಪ್ ಮಾಡೋಕ್ಕೆ ಮತ್ತು ಇವತ್ತು ನನ್ನ ಕಡೆಗೆ ನನ್ನ ಫೋನಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಗರಸಭೆ ಕೊಟ್ಟಿರೋ ದಾಖಲೆ ಜಮೀರ್ ಅಹಮದ್ ಖಾ ಜಮೀರ್ ಅಹಮದ್ ಅವರ ಹೆಸರಿಗೆ ಕೊಟ್ಟಿರೋ ದಾಖಲೆ ಇವತ್ತು ನನ್ನ ಫೋನಲ್ಲಿದೆ ತಮಗೆ ಬೇಕಾದರೆ ಅದನ್ನು ಮತ್ತೆ ವಾಪಸ್ಸು ನಿಮಗೆ ನಾನು ಜೆರಾಕ್ಸ್ ಮಾಡಿ ಅದನ್ನು ಕೊಡ್ತೇನೆ ಹಾಗೆ ಸರ್ ಈಗ ಮೊನ್ನೆ ಎಂ ಪಿ ಸಾಹೇಬರು ಒಂದು ಐದು ಸಾವಿರ ಜನ ಸೇರಿಸಿ ನಾವು ಸಭೆ ಮಾಡ್ತೀವಿ ಅಂತ ಹೇಳಿದರು ನನ್ನ ಪ್ರಕಾರ ಜನಪ್ರಿಯತೆ ಕಳ್ಕೊಂಡಿದ್ದಾರೆ ಪಾಪ ಅವರು ನಾನು ಹಾಗೆ ಒಂದು ಸಾವಿರ ಜನನೂ ನಮ್ಮವರು ಅವ್ರ ಕರೆಗೆ ಹೋಗೊಟ್ಟು ಸೇರಲಿಲ್ಲ ಎಲ್ಲ ಹೇಳಬೇಕಾದ್ರೆ ನನ್ನ ಒಂದು ಒಂದು ಕರೆಗೆ ಲಕ್ಷೋಪಲಕ್ಷ ಜನ ಸೇರ್ತಾರೆ ಅಂತೇಳಿ ಹೇಳಿದ್ರು ಹೌದು ಸಮಯ ನಮ್ಮ ಜನ ನಿಮಗೆ ಲಕ್ಷಗಳಲ್ಲಿ ಓಟ್ ಹಾಕಿದ್ದಾರೆ ಈಗ ಆ ಲಕ್ಷಗಳೆಲ್ಲ ಪಾಪ ಅವರು ನಿಮ್ಮ ನಡೆಯಿಂದ ಬೇಸತ್ತು ನಾವೇನು ಪಾಪ ಮಾಡಿದ್ದೀವೋ ಅಂಥೇಳಿ ಅಂದ್ಕೊಂಡು ಅವರೇನಾಗಿದ್ದಾರೆ ವಾಪಸ್ಸಾಗಿದ್ದಾರೆ ಈಗ ಯಾರೂ ಲಕ್ಷೋಪಲಕ್ಷ ಜನ ಬರೋದಿಲ್ಲ ಅದಕ್ಕೆ ಕಾರಣ ನೀವುಗಳೇ ಅಂಥೇಳಿ ನಾನಂತೂ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇನಾದರೂ ನಿಮ್ಮ ಜನಪ್ರಿಯತೆ ಜಾಸ್ತಿ ಆಗಿದ್ದರೆ ಮೊನ್ನೆ ನೀವೇನು ಐದು ಸಾವಿರ ಜನ ಸೇರಿಸಿ ಮೂರನೇ ತಾರೀಕು ಸಭೆ ಮಾಡ್ತೀವಿ ಅಂಥೇಳಿ ಕರೆ ಕೊಟ್ಟಿದ್ದರು ಅದರಲ್ಲಿ ಸಾವಿರ ಜನ ಸೇರ್ತಿರಲಿಲ್ಲ ನಮ್ಮವರುಗಳು ತುಂಬ ಮೃದು ಸ್ವಭಾವ ಹೇಳೋದನ್ನು ನಮ್ಮವರು ಬಾರಿ ಚೆನ್ನಾಗಿ ನಂಬುತ್ತಾರೆ ಆದರೆ ನಿಮ್ಮನ್ನು ಈ ನಡುವೆ ನಂಬುತ್ತಿಲ್ಲ ಅಂಥೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ